ಶುಕಾಚಾರ್ಯ ಸಹೋದರನ ಪುತ್ರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕೈ ಸೇರಿದೆ ಪೋಸ್ಟ್ಮಾರ್ಟಂ ರಿಪೋರ್ಟ್ ರಿಪೋರ್ಟ್ನಲ್ಲಿ ಬಹುತೇಕ ಆಕ್ಸಿಡೆಂಟ್ ಅನ್ನೋದು ಕನ್ಫರ್ಮ್ ಆಗಿದೆ ಪ್ರಾಥಮಿಕ ಪಿಎಂ ಮಾಹಿತಿಯನ್ನು ಪೊಲೀಸರು ಪಡೆಕೊಂಡಿದ್ರು ಅಪಘಾತದಿಂದ ಸಾವು ಅಂತ ಪ್ರಾಥಮಿಕ ಹಂತದ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ ಚಂದ್ರಶೇಖರ್ ದೇಹದ ಲಂಗ್ಸ್ ನಲ್ಲಿ ನೀರು ತುಂಬಿಕೊಂಡಿತ್ತು ಲಂಗ್ಸ್ ನಲ್ಲಿದ್ದ ನೀರು ನಾಲಿಯ ನೀರು ಒಂದೇನಾ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಗಾಯದ ಗುರುತು ಅಪಘಾತದಿಂದ ಆಗಿದೆ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ ಅವರ ದೇಹದ ಮೇಲೆ ಅಪಘಾತದ ಗುರುತುಗಳು ಕೂಡ ಪತ್ತೆ ಆಗಿತ್ತು ಇದು ಆಕ್ಸಿಡೆಂಟ್ ನಿಂದ ಆಗಿದ್ದ ಅಥವಾ ಯಾರೋ ಅವರನ್ನ ಕಿಡ್ನಾಪ್ ಮಾಡಿ ಅವರಿಗೆ ಹಿಂಸೆ ಕೊಟ್ಟು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ಆರೋಪ ಮಾಡಿದ್ರು ಇದರಿಂದ ಆಗಿದ್ದ ಅಂತ ಪೊಲೀಸರು ತನಿಖೆಯನ್ನ ನಡೆಸುತ್ತಾ ಇದ್ರು ಸಂದೇಶ ಸಂಪರ್ಕದಲ್ಲಿ ಹಾಗೆ ಸಂಪರ್ಕದಲ್ಲಿ ಇದ್ದಾರೆ ಸಂದೇಶ ನೀವು ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ರಿ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ ಹುಷಾರ್ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ ಹಾಗಾದ್ರೆ ಪ್ರೈಮ್ ಫೇಸಿ ಇದೀಗ ಅಪಘಾತದಿಂದ ಆಗಿರುವ ಸಾವು ಅಂತ ಹೇಳಿ ಹೇಳ್ತಾ ಇದೆ ಖಂಡಿತವಾಗ್ಲೂ ಶಾನವಿ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಲಂಗ್ಸ್ ನಲ್ಲಿರುವಂತ ನೀರನ್ನ ಕೂಡ ಈಗಾಗಲೇ ಟ್ಯಾಲಿ ಅಥವಾ ವೆರಿಫೈ ಗೆ ಕಳಿಸುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡಿದ್ದಾರೆ ಅಂದ್ರೆ ಲಂಗ್ಸ್ ನಲ್ಲಿರುವಂತ ನೀರು ಆ ಕೆನಲ್ ನಲ್ಲಿ ಅಥವಾ ಚಾನೆಲ್ ನಲ್ಲಿ ಅಥವಾ ಕಾಲುವೆಯಲ್ಲಿ ಇರುವಂತ ಆ ನೀರು ಎರಡನ್ನೂ ಕೂಡ ಮ್ಯಾಚ್ ಮಾಡಲಾಗುತ್ತೆ ಅಂದ್ರೆ ಲಂಗ್ಸ್ ಅಲ್ಲಿ ಸಿಕ್ಕಿರುವಂತ ನೀರು ಮೊದಲೇ ಇವರೇನಾದರೂ ಕುಡಿದಿರುವಂತ ನೀರು ಅಥವಾ ಆ ನೀರಿನಲ್ಲಿ ಬಿದ್ದು ಸಾವನ್ನಪ್ಪುವಂತ ಸಂದರ್ಭದಲ್ಲಿ ಇಲ್ಲೇ ಸಿಕ್ಕಿರುವಂತ ನೀರು ಎರಡನ್ನೂ ಕೂಡ ವೆರಿಫೈ ಮಾಡಲಾಗುತ್ತೆ ಈಗ ಪ್ರಾಥಮಿಕ ಅಂತದ ಮಾಹಿತಿ ಪ್ರಕಾರವಾಗಿ ಈಗಾಗಲೇ ಅಪಘಾತ ಅಂತ ಗೊತ್ತಾಗಿದೆ ಆದ್ರೆ ಅದನ್ನು ಕೂಡ ವೆರಿಫೈ ಮಾಡಬೇಕಾಗುತ್ತೆ ಯಾವುದೇ ಒಂದು ವೆರಿಫಿಕೇಶನ್ ಇದ್ದಂತ ಸಂದರ್ಭದಲ್ಲೂ ಕೂಡ ಪೊಲೀಸರ ತನಿಖೆಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಪ್ರಾಥಮಿಕ ಅಂತದ ಮಾಹಿತಿಯನ್ನ ವೈದ್ಯರು ಕೂಡ ಕೊಡ್ತಾರೆ ಈಗಾಗಲೇ ಆ ಎರಡು ನೀರು ಕೂಡ ಟ್ಯಾಲಿ ಆಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲೂ ಕೂಡ ಈ ಎಲ್ಲಾ ಅಂಶಗಳು ಬಂದಿರೋದ್ರಿಂದ ಅಲ್ಲಿ ಏನಾದರೂ ಬೇರೆ ವೆಹಿಕಲ್ಸ್ ಬಂದು ಅಪಘಾತವಾಗಿತ್ತ ಅಥವಾ ಆ ವೆಹಿಕಲ್ಸ್ ಏನಾದರೂ ಈ ಕಾರಿಗೆ ಡಿಕ್ಕಿಯನ್ನ ಹೊಡೆದಿತ್ತ ಯಾಕಂದ್ರೆ ಕಾರ್ ತುಂಬಾ ಡ್ಯಾಮೇಜ್ ಆಗಿರೋದ್ರಿಂದ ಆ ಒಂದು ಅನುಮಾನ ಕೂಡ ಮುಂದಿನ ಹಂತದಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ ಆದ್ರೆ ಈಗ ಪ್ರಾಥಮಿಕ ಹಂತದ ವರದಿ ಏನ್ ಸಿಕ್ಕಿದೆ ಪೊಲೀಸರಿಗೆ ಆ ವರದಿಯಲ್ಲಿ ಅಪಘಾತವಾಗಿದೆ ಅನ್ನೋದನ್ನ ಈಗ ವೈದ್ಯರು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಅಂದ್ರೆ ಪ್ರಾಥಮಿಕ ಹಂತದ ಮಾಹಿತಿಯನ್ನ ಕೊಡುವಂತ ಸಂದರ್ಭದಲ್ಲಿ ಕನ್ಫರ್ಮ್ ಮಾಡಿದ್ದಾರೆ ಹಾಗಾಗಿ ಮುಂದಿನ ಹಂತದಲ್ಲಿ ಈಗ FSL ರಿಪೋರ್ಟ್ ಅನ್ನು ವೆರಿಫೈ ಮಾಡಬೇಕಾಗುತ್ತೆ ಯಾಕಂದ್ರೆ ಕ್ರೈಮ್ ಸೀನ್ ಅನ್ನ ರೀಎನಾಕ್ಟ್ ಮಾಡಿರುವಂತ ಚಾನ್ಸಸ್ ಗಳು ಕೂಡ ಇರ್ತವೆ ಅಂದ್ರೆ ಯಾರಾದರೂ ವ್ಯಕ್ತಿಗಳು ಆ ರೀತಿ ಮಾಡುವಂತ ಆದ್ರೆ ಈ ಟೈಮ್ ಡ್ಯೂರಿಯೇಷನ್ ಅನ್ನ ಅದು ನ್ಯಾಮ್ತಿ ಸುರುವಾನಿ ಹಾಗೆ ಈಗ ಅಪಘಾತ ನಡೆದಿರುವಂತಹ ಜಾಗಕ್ಕೆ ಇರುವಂತ ಏನು ಡಿಸ್ಟೆನ್ಸ್ ಆಗಿರಬಹುದು ಅಥವಾ ಕಾರ್ ಬಂದಿರುವಂತಹ ವೇಗ ಆಗಿರಬಹುದು ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಇದು ಅಪಘಾತ ಅನ್ನೋದನ್ನ ಈಗಾಗಲೇ ವೆರಿಫೈ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಆ ಒಂದು ಟೈಮ್ ಡ್ಯೂರಿಯೇಷನ್ ಅಲ್ಲಿ ಕಾರು ಕೂಡ ಟ್ರಾವೆಲ್ ಆಗಿರೋದ್ರಿಂದ ಜೊತೆಗೆ ಆ ನ್ಯಾಮ್ತಿಯ ಸುರುವಾನಿ ಬಳಿ ಏನಿದೆ ಕಡೆಯದಾಗಿ ಒಂದು CCTV ಲಭ್ಯವಾಗುತ್ತೆ ಆ CCTV ಫುಟೇಜ್ ಲಭ್ಯವಾದ ಬಳಿಕ ನೇರವಾಗಿ 18 ನಿಮಿಷದಲ್ಲಿ ಈ ಅಪಘಾತವಾಗಿರುವಂತ ಸ್ಪಾಟ್ ಗೆ ಬಂದಿದ್ದಾರೆ ಯೂಶುವಲಿ 80 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಬಂದರೂ ಕೂಡ 15 ನಿಮಿಷ ಟೈಮ್ ತೆಗೆದುಕೊಳ್ಳುತ್ತೆ ಅಂದ್ರೆ ಇಲ್ಲಿ ಟ್ರಾವೆಲಿಂಗ್ ಟೈಮ್ 15 ನಿಮಿಷ ತೆಗೆದುಕೊಳ್ಳುತ್ತೆ ಆದ್ರೆ 18 ನಿಮಿಷಕ್ಕೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಯಾಕಂದ್ರೆ ಮೊಬೈಲ್ ನೀರಿಗೆ ಬಿದ್ದ 1 ನಿಮಿಷದಲ್ಲಿ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗುತ್ತೆ ಜೊತೆಗೆ ಕಾರಿನ ಒಳಗೆ ನೀರು ತುಂಬೋದಕ್ಕೂ ಕೂಡ 1 ನಿಮಿಷ ತೆಗೆದುಕೊಳ್ಳುತ್ತೆ ಹಾಗಾಗಿ ಆಚೆ ಈಚೆ ಈಗ 18 ನಿಮಿಷ ಇರೋದ್ರಿಂದ ಇಲ್ಲಿ ಎಲ್ಲೋ ಒಂದ್ ಕಡೆ ಟೆಕ್ನಿಕಲ್ ಮ್ಯಾಪಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ಈ ನಡುವೆ ಅಂದ್ರೆ ಈ 18 ನಿಮಿಷದಲ್ಲಿ ಯಾರು ಕೂಡ ಏನು ಮಾಡೋದಕ್ಕಾಗೋದಿಲ್ಲ ಎಂತಹ ಏನು ಸುಪಾರಿ ಕಿಲ್ಲರ್ಸ್ ಆಗಿದ್ರು ಕೂಡ ಯಾರು ಕೂಡ ಇಲ್ಲಿ ಕೊಲೆ ಅಂತಹ ಅಥವಾ ಚಂದ್ರುವಿಗೆ ಬೇರೆ ಏನಾದರೂ ಕಾರ್ನಲ್ಲೇ ಕೈಯನ್ನ ಕಟ್ಟು ಹಾಕಿ ಅಥವಾ ಕೊಲೆಯನ್ನ ಮಾಡುವಂತದ್ದಾಗಿರ್ಬೋದು ಇದನ್ನ ಮಾಡೋದಕ್ಕೆ ಸಾಕಷ್ಟು ಕಷ್ಟವಾಗುತ್ತೆ ಹಾಗಾಗಿ ಇಲ್ಲಿ ಕ್ರೈಮ್ ಸೀನ್ ಅನ್ನ ನೋಡುವಂಥದ್ದು ಅಥವಾ ಪ್ರೈಮ್ ಆಫೀಸಿಯನ್ನ ನೋಡ್ತಾ ಇದ್ರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಅಪಘಾತ ಅನ್ನೋದು ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ಪ್ರಾಥಮಿಕ ಹಂತದ ವರದಿಯನ್ನ ಕೊಡಲಾಗಿದೆ ಹಾಗಾಗಿ ಈಗ ಸದ್ಯ ಮುಂದಿನ ಹಂತದಲ್ಲೂ ಕೂಡ ಆ ಒಂದು ವರದಿ ಆಧಾರದ ಮೇಲೆ ಅಂದ್ರೆ ಪ್ರಾಥಮಿಕ ಹಂತದ ವರದಿ ಆಧಾರದ ಮೇಲೆ ತನಿಖೆಯನ್ನು ಮಾಡ್ತಾರೆ ಬಿಕಾಸ್ ಬೇರೆ ಆಂಗಲ್ ಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ ಕೊಲೆ ಅನ್ನೋದಕ್ಕೆ ಯಾವುದೇ ಒಂದು ಸಣ್ಣ ಕ್ಲೂ ಇಲ್ಲಿಯವರೆಗೂ ಕೂಡ ಲಭ್ಯವಾಗಿಲ್ಲ ಹಾಗಾಗಿ ಮುಂದಿನ ಹಂತದಲ್ಲಿ FSL ರಿಪೋರ್ಟ್ ಕೂಡ ಬರುತ್ತೆ ಆ ರಿಪೋರ್ಟ್ ನಲ್ಲಿ ಏನು ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಜಾನಪ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ